ವಿವಾಹ ತಡೆಗೆ ಜಾಗೃತಿಯೇ ಮುಖ್ಯವಾಗಿದೆ. ಇಂತಹ ಪ್ರಕರಣಗಳಲ್ಲಿ ನ್ಯಾಯಾಲಯ ವಿಧಿಸಿದ ತೀರ್ಪನ್ನ ಪ್ರಕಟಿಸುವುದರ ಮೂಲಕ ದೌರ್ಜನ್ಯ ತಡೆಗೆ ಮಾಧ್ಯಮಗಳು ಕೂಡ ತಮ್ಮ ಮಹತ್ತರ ಪಾತ್ರವನ್ನು ವಹಿಸಬೇಕಾಗಿದೆ ಎಂದು ಬೆಳಗಾವಿಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಪಿ ಮುರಳಿ ಮೋಹನ್ ರೆಡ್ಡಿ ಹೇಳಿದ್ರು. ಹಳ್ಳಿಯಲ್ಲಿ ಪ್ರತಿಯೊಂದು ವಿಚಾರಗಳು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯಕರ್ತರಿಗೂ ಅಥವಾ ಆಶಾ ಕಾರ್ಯಕರ್ತರಿಗೂ ಇದು ಎಷ್ಟು ಜನ ಇದ್ದಾರೆ ಅದರ ಲಿಸ್ಟ್ ಇದರಲ್ಲಿ ಯಾರೋ ಒಬ್ಬರಿಗೆ ಗೊತ್ತಾಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಒಂದು ಅಟ್ಲೀಸ್ಟ್ ಒಂದು 90% ಚಾನ್ಸಸ್ ಇರುತ್ತೆ. ಸೊ ನಾವು ಹೇಳೋದು ಫಸ್ಟ್ ಅಲ್ಲಿ ಇಂಟರ್ವೆನ್ಷನ್ ಆಗಬೇಕು ಅಂತ. ಇಂಟರ್ವೆನ್ಷನ್ ಆದರೆ ಮುಂದೆ ಆಗುವಂಥ ಇದೊಂದು ಅನಾಹುತನ ನಾವು ತಪ್ಪಿಸ್ಬೋದಾಗಿತ್ತು ನೋಡ್ರಿ. ಇಲ್ಲಿ ಆಮೇಲೆ ಆಗಲೇ ಈ ಕೇಸಲ್ಲಿ ಬಾಲ್ಯ ವಿವಾಹನೂ ಆಗೋಯಿತು. ಅದನ್ನು ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನು ಹೇಳುತ್ತೆ, ಬಾಲ್ಯ ಯಾರು ಮೈನರ್ಸು ಮದುವೆ ಆಗಬಾರ್ದು ಅಂತ ಹೇಳುತ್ತೆ, ಅದನ್ನು ನಡೆದೋಯ್ತು. ಸೊ ಅದು ಒಂದು ಕಾಯ್ದೆ ಉಲ್ಲಂಘನೆ ಆಯಿತು. ನೆಕ್ಸ್ಟ್ ಪೋಕ್ಸೋ ಕಾಯ್ದೆನೂ ನ್ಯಾಚುರಲ್ ಆಗಿ ಆಕೆ ಮೈನರ್ ಇದ್ದರಿಂದ ಪೋಕ್ಸೋ ಕಾಯ್ದೆನೂ ಅಟ್ರಾಕ್ಟ್ ಆಯಿತು. ಸೊ ಆ ಒಂದು ಕಾನೂನು ಉಲ್ಲಂಘನೆ ಆಯಿತು. ಕೌಟುಂಬಿಕ ದೌರ್ಜನ್ಯ ಕಡೆ ಆಕೆಗೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಸೊ ಮದುವೆ ಅಂತೂ ಆಗೋಗಿದೆ. ಸೊ ಆಕೆಗೆ ಎಲ್ಲಿ ಒಂದು ಕುಟುಂಬ ಅನ್ನೋದೇ ಎಲ್ಲಿದೆ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಆ ಒಂದು ಘಟನೆಯಲ್ಲಿ ನಾವು ಎಷ್ಟೊಂದು ಕಾಯ್ದೆಗಳ ಉಲ್ಲಂಘನೆ ಆಗಿದೆ ಅನ್ನೋದು ನಾವು ನೋಡ್ಬೋದು. ಮತ್ತು ಅದನ್ನು ಹುಡುಗಿನ ಬೇರೆ ರೀತಿ ಎಲ್ಲ ಒಂದು ಸೆಟಲ್ಮೆಂಟ್ ಮಾಡಿದ್ರು, ಅದೆಲ್ಲ ಆಮೇಲೆ ನಂತರದ ವಿಚಾರ. ಬಟ್ ಈಗ ನಾವು ಮುಖ್ಯವಾಗಿ ಇದರಲ್ಲಿ ನಾವು ನೋಡಬೇಕಾಗಿರೋದು ಒಂದು, ಈಗ ಕಾನೂನಲ್ಲಿ ನೀವು ನೋಡ್ತಾ ಇರ್ಬೋದು ಈ ನಡುವೆ ಒಂದು 3-4 months ಈಚೆಗೆ ಪೋಕ್ಸೋ ಕೇಸಲ್ಲಿ ಒಬ್ಬನಿಗೆ ಮರಣದಂಡನೆ ಆಗಿದೆ. ಒಬ್ಬ ವ್ಯಕ್ತಿ 2 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿ ಬರಬರವಾಗಿ ಕೊಲೆ ಮಾಡಿ ಮಣ್ಣಲ್ಲಿ ಹೂದಾಕಿದ್ದ 2 ವರ್ಷದ ಹೆಣ್ಮಗು ಮೇಲೆ. ಸೊ ಆತನಿಗೆ ಮರಣದಂಡನೆ ಶಿಕ್ಷೆ ಆಯಿತು. ಮತ್ತು ಇನ್ನು 5 ಕೇಸ್ಗಳಲ್ಲಿ ಒಬ್ಬೊಬ್ಬ ಯಾರು ಮೈನರ್ ಜೊತೆ ಇಲೋಪ್ ಮಾಡಿ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿ ಮತ್ತು ಮದುವೆ ಆಗ್ತಾರೋ ಬಿಟ್ಟಿದ್ದಾರೋ ಅಂಥವ್ರಿಗೆಲ್ಲ 20-20 ವರ್ಷ ಜೈಲು ಶಿಕ್ಷೆ ಆಗ್ತಾ ಇದೆ. ಮೋಸ್ಟ್ಲಿ ಎಷ್ಟು ಜನರಿಗೆ ಗಮನಕ್ಕೆ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ನಾವು 1-2 ಪ್ರಕರಣ ಪೇಪರಲ್ಲಿ ಬಂತು. ಇಲ್ಲಿ ಮೀಡಿಯಾ ಪರ್ಸನ್ಸ್ ಯಾರು ಇದ್ದಾರಾ? ಯಾರು ಇಲ್ಲ. ನಮ್ಮ ಮೀಡಿಯಾ ಪರ್ಸನ್ಸ್ ಎಲ್ಲ ರಿಕ್ವೆಸ್ಟ್ ಮಾಡೋದು ಇಂಥ ಒಂದು ಡಿಸಿಷನ್ಸ್ನ ಸ್ವಲ್ಪ ಹೆಚ್ಚು ಪ್ರಚಾರ ಕೊಟ್ಟು ಸ್ವಲ್ಪ ಫ್ರಂಟ್ ಪೇಜ್ಗಳಲ್ಲೇ ಬರೋಂಗ್ ಮಾಡಬೇಕು ಎಲ್ಲೋ ಮಧ್ಯದಲ್ಲಿ. ಯಾಕಂದರೆ ಜನರಿಗೆ ಏನು ಗೊತ್ತಾಗುತ್ತೆ ಈ ರೀತಿ ಕಾನೂನಲ್ಲಿ ಶಿಕ್ಷೆ ಇದೆ, ಈ ರೀತಿ ಎಲ್ಲ ಒಂದು ಕೃತ್ಯಗಳು ಮಾಡಿದ್ರೆ ಅಂತ. ಸೊ ನಮ್ಮ ಮೀಡಿಯಾ ರೆಸ್ಪಾನ್ಸಿಬಿಲಿಟಿನೂ ಇದು ಭಾಳ ಹೆಚ್ಚಾಗಿದೆ. ಅವ್ರು ಬರೀ ಸೆನ್ಸೇಷನಲ್ ನ್ಯೂಸ್ಗೆ ಬರೀ ಫಸ್ಟ್ ಪೇಜು ಸೆಕೆಂಡ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಬರೀ ನಮ್ಮ ಇಂಥ ಒಂದು ಸಮಾಜಕ್ಕೆ ಉಪಯೋಗ ಆಗುವಂಥ ತೀರ್ಪುಗಳು ವಿಚಾರಗಳು ಬಂದಾಗ ಅದನ್ನೆಲ್ಲ ಸೆಂಟ್ರಲ್ ಪೇಜಲ್ಲಿ ಬರೀ 3-4 ಲೈನಲ್ಲಿ ಹಾಕಿದ್ರೆ ಡೆಫಿನೆಟಾಗಿ ಅವರೂ ಅವರ ಪಾತ್ರ ಸಮಾಜದಲ್ಲಿ ಅವ್ರ ಪಾತ್ರ ಏನು ಮಾಡ್ದಂಗೆ ಆಗೋದಿಲ್ಲ. ಸೊ ನಮ್ಮಲ್ಲಿ ಕೆಲವರು ಮೀಡಿಯಾ ಪರ್ಸನ್ಸು ದೇ ಆರ್ ಕೋಆಪ್ರೇಟಿಂಗ್, ಕೆಲವರು ಬಹಳ ಬಹುತೇಕರು ಅವರೂ ಸಹ ಇಂಥ ಒಂದು ವಿಚಾರಗಳನ್ನ ಹೆಚ್ಚು ಪ್ರಚಾರ ಮಾಡಬೇಕು. ಸೊ ಇದು ಓಲ್ ಆಫ್ ದಿ ಸಿಸ್ಟಮ್ ಅಪ್ರೋಚ್. ಏನು ಓಲ್ ಆಫ್ ದಿ ಸಿಸ್ಟಮ್ ಅಪ್ರೋಚ್ ಅಂತಂದರೆ ಗೌರ್ಮೆಂಟ್ ಅಫಿಷಿಯಲ್ಸು, ಮೀಡಿಯಾ ಪರ್ಸನ್ಸು, ಜನರಲ್ ಪಬ್ಲಿಕ್ಕು ಎಲ್ಲರೂ ಸೇರಿ ಈ ಒಂದು ಪಿಡುಗನ್ನು ನಾವು ಒಂದು ನಿವಾರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಸೊ ಅದರಿಂದ ಈ ನಾವು ಕಾನೂನು 1ರಿಂದನೇ ಈಗ ನಾನು ಆಗಲೇ ಹೇಳಿದೆ ಒಂದು 20-20 ವರ್ಷ ಶಿಕ್ಷೆ ಆಗ್ತಾ ಇದೆ ಅಂತ. ಸೊ ಇವಾಗ ಕಾನೂನು 1ರಿಂದನೇ ಈ ಸಮಸ್ಯೆ ಹೋಗ್ಲಾಡ್ಸೋಕ್ಕಾಗತ್ತಾ? ಡೆಫಿನೆಟಾಗಿ ಹೋಗೋಕ್ಕಾಗಲ್ಲ. ಕಾನೂನು ಬರೀ ಒಂದು ಕೈ ಅಷ್ಟೇ. ಡೆಫಿನೆಟಾಗಿ ಭಾಳ ಚೆನ್ನಾಗಿ ಹೇಳಿದ್ರು ಆವಾಗಲೇ ಅವರು, ಅದೊಂದು ಕಾಂಪ್ರಿಹೆನ್ಸಿವ್ ಆಗಿ ಅದನ್ನ ಡೀಲ್ ಮಾಡಬೇಕಾಗತ್ತೆ. ಹೆಂಗೆ ಅಂತಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ ಹೆಚ್ಚಾಗಿ ಎಲ್ಲ ಕಾಲೇಜುಗಳಲ್ಲೂ ಈ ಪೋಕ್ಸೋ ಕಾಯ್ದೆ ಬಗ್ಗೆ, ಬಾಲ್ಯ ವಿವಾಹದ ಬಗ್ಗೆ, ಎಸ್ಪೆಷಲಿ ಈ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆದರೆ ಅದರಿಂದ ಆಗುವ ತೊಂದರೆಗಳ ಬಗ್ಗೆ ನಾವು ಆ ಮಕ್ಕಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ದೇ ಆರ್ ನಾಟ್ ಎ ವೆರಿ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಅವರು ಭಾಳ ಒಂದು ಜವಾಬ್ದಾರಿ ಇದೆ ಇದರಲ್ಲಿ. ಮೋಸ್ಟ್ ಆಫ್ಲಿ ನೀವು ನೋಡಿರ್ಬೋದು ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ DDPI ಮತ್ತು DDPU ಎಲ್ಲ ಡಿವಿಷನ್ಸ್ಗೂ, ಚಿಕ್ಕೋಡಿ ಬೆಳಗಾವಿ ಎಲ್ಲ ಡಿವಿಷನ್ಸ್ಗೂ ನಮ್ಮಿಂದ ಲೆಟರ್ಸ್ ಅವಾಗ ಬರ್ತಾನೆ ಇರುತ್ತೆ. ಮೋಸ್ಟ್ ಆಫ್ಲಿ 3-6 ತಿಂಗಳು ಒಂದ್ಸಲಿ ಪ್ರತಿಯೊಂದು ಸ್ಕೂಲ್ಸಲ್ಲಿ ಹೈಕೋರ್ಟ್ ನಮ್ಮ ಉಚ್ಚ ನ್ಯಾಯಾಲಯದ ಡಿಸಿಷನ್ನೇ ಇದೆ. ಪ್ರತಿಯೊಂದು 8 ವರ್ಷದ ಮೇಲಿರೋ ಮಗು ಬೋತ್ ಹೆಣ್ಣು ಗಂಡೆ ಇಬ್ಬರೂ ಅಪ್ ಟು PUC ಅವರು ಎಲ್ರಿಗೂ ಕಂಪಲ್ಸರಿ ಇದ್ರ ಬಗ್ಗೆ ಅವೇರ್ನೆಸ್ ಮಾಡ್ರಿ ಅಂತೇಳಿ. ಮೋಸ್ಟ್ ಆಫ್ ಅದರ ಅಂಗವಾಗಿ ಇವೆಲ್ಲ ಹಮ್ಮಿಕೊಂಡಿರ್ಬೇಕು ಇಂಥ ಕಾರ್ಯಕ್ರಮಗಳು. ಪ್ರತಿಯೊಂದು ಶಾಲೆಯಲ್ಲೂ ಸಹ
ತಮ್ಮ ಮಕ್ಕಳಿಗೆ ಕಂಪಲ್ಸರಿ ಇದ್ರ ಬಗ್ಗೆ ಹೇಳಲೇಬೇಕು. ನೋಡ್ರಿ, ಎಲ್ಲರೂ ಆ ರೀತಿ ಮಾಡ್ತಾರೆ ಅಂತೇನಿಲ್ಲ, ಬಟ್ ಅಲ್ಲಿ ಮಾಡುವಂಥ ಒಂದು ಎರಡು ಘಟನೆ ಊರಿಗೆ ಆದ್ರೂ ಅದರ ಎಫೆಕ್ಟ್ ಎಷ್ಟಿರುತ್ತೆ ಅಂತ ಸಮಾಜದಲ್ಲಿ ನೋಡ್ರಿ. ಇವಾಗ ಅಲ್ಟಿಮೇಟ್ ಆಗಿ ನಾನು ಫಸ್ಟ್ ಹೇಳಿದ್ದು ಎಕ್ಸಾಂಪಲ್ ಕೇಸಲ್ಲಿ ಏನಾಯ್ತು, ಮಾಧ್ಯಮಗಳು ಕೂಡ ದೌರ್ಜನ್ಯ ತಡೆಯಲ್ಲಿ ತಮ್ಮ ಪಾತ್ರವನ್ನ ವಹಿಸಬೇಕು. ಎಲ್ಲರೂ ಸೇರಿ ಈ ಪಿಡುಗನ್ನ ನಿವಾರಿಸಲು ಮುಂದೆ ಬರಬೇಕು. ಶಿಕ್ಷಣ ಇಲಾಖೆ ಕೂಡ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸಗಳಾಗಬೇಕು ಎಂದರು. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಿಸಿಪಿ ರೋಹನ್ ಜಗದೀಶ್ ಅವರು ಪೋಕ್ಸೋ ಬಾಲ್ಯ ವಿವಾಹ ಕೌಟುಂಬಿಕ ದೌರ್ಜನ್ಯಗಳಿಗೆ ನ್ಯಾಯ ಕೊಡಿಸಲು ಪೊಲೀಸ್ ಇಲಾಖೆ ಶ್ರಮ ಅಧಿಕವಾಗಿದೆ ಎಂದರು. ಮತ್ತೆ ಮೂರು ಕಾಯ್ದೆಗಳ ಬಗ್ಗೆ ತಾವೆಲ್ಲ ಇವತ್ತು ಟ್ರೈನಿಂಗ್ನ ಪಡಿತೀರಾ? ಸೋ ಇದರಿಂದ ನಿಮಗೆ ನನ್ನ ಮಾತು ಕೇಳಿಸ್ತಿದೆ ಹಿಂದೆವ್ರಿಗೂ, ಇದರಿಂದ ನಿಮಗೆ ಭಾಳ ಒಂದು ಅಚ್ಚುಕಟ್ಟಾದ ಒಂದು ತರಬೇತಿ ಸಿಗಲಿದೆ. ಮೊದಲನೇದಾಗಿ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ನೀವು ತಿಳ್ಕೊಂತೀರಾ, ಎರಡನೇದು ಪೋಕ್ಸೋ ಕಾಯ್ದೆ, ಮತ್ತೆ ಮೂರನೇದು ನಮ್ಮ ಕೌಟುಂಬಿಕ ದೌರ್ಜನ್ಯ ಬಗ್ಗೆ ತಾವು ಒಂದು ಟ್ರೈನಿಂಗ್ನ ಪಡಿತೀರಾ. ನಾವು ಡೇ ಟು ಡೇ ಪೊಲೀಸಿಂಗಲ್ಲಿ ನೋಡಿದಾಗ ಹಲವಾರು ಚಾಲೆಂಜಸ್ ನಮಗೆ ಗೊತ್ತಾಗುತ್ತೆ. ನಮ್ಮ ರೆಡ್ಡಿ ಸಾಹೇಬ್ರು ಹೇಳ್ದಂಗೆ ಪ್ರತಿಯೊಂದು ಹಳ್ಳಿಗೂ ನಾವು ಬೀಟ್ನ ಕಳಿಸ್ತೀವಿ, ಬಟ್ ಒಂದೊಂದು ವ್ಯಾಪ್ತಿಯಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರೆ, ಎಲ್ಲ ಸಮಸ್ಯೆನ ಪರಿಗಣಿಸಿ ಬಂದು ಅದು ನೋಡೋ ಅಷ್ಟರಲ್ಲಿ ಭಾಳಷ್ಟು ದಿನಗಳು ಸರ್ ಅದರಲ್ಲೇ ನಮ್ಮದು ಹೋಗುತ್ತೆ. ಬಟ್ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಳ ಅತ್ಯುತ್ತಮವಾದ ಒಂದು ಕೆಲಸನ ಮಾಡಿ ಆದಷ್ಟು ಅವರ ಶ್ರಮೆಯನ್ನು ಮೀರಿ ಕೆಲಸ ಮಾಡಿ ಬಹಳಷ್ಟು ಉತ್ತಮ ಮಾಹಿತಿಯನ್ನು ತಗೊಂಡ್ಬರ್ತಾರೆ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವುದು ಅಪರಾಧ ಆಗುತ್ತೆ ಅಂತ ಹೇಳಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಬಟ್ ಪೊಲೀಸರು ಎಷ್ಟು ಅಪಘಾತನ ಮತ್ತೆ ಕೃತ್ಯಗಳನ್ನ ತಡೆದಿರ್ತಾರೆ ಅಂತ ಹೇಳಿ ನಮ್ಮಲ್ಲಿ ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ಇರಲ್ಲ. ಸೊ ಎಲ್ಲ ರೀತಿ ಅವರು ತಡೆದಿರೋದ್ರ ಬಗ್ಗೆ ಎಷ್ಟೊಂದು ಜನ ಅನ್ಸಮ್ ಹೀರೋಸ್ ಅಂತ ಹೇಳ್ತೀವಿ, ಅದು ನಮ್ಮ ಪೊಲೀಸ್ ಇಲಾಖೆ ಆಗಿರುತ್ತೆ. ಸೊ ಮೊದಲನೇದಾಗಿ ಎಲ್ಲ ನಮ್ಮ ಪೊಲೀಸ್ ಮಿತ್ರರಿಗೆ ನಾವು ಶ್ಲಾಘನೆಯನ್ನ ಮಾಡಬೇಕು ಅಂತ ಹೇಳಿ, ಮತ್ತೆ ಅದೇ ರೀತಿಯಾಗಿ ನಾವು ಹಾಸ್ಪಿಟಲ್ ಅಲ್ಲಿ ನೋಡ್ತೀವಿ, ನಮ್ಮ ಹಾಸ್ಪಿಟಲ್ ಅಥಾರಿಟೀಸ್ ಮತ್ತೆ ನರ್ಸಸ್ ಇಂಥ ವಿಕ್ಟಿಮ್ಸ್ ನಾವು ಕರ್ಕೊಂಡು ಹೋಗಿ ಪರಿಶೀಲನೆ ಮಾಡಿದಾಗ ಅವರು ಬಹಳ ಕೋಪರೇಟ್ ಮಾಡ್ತಾರೆ. ಸೊ ಅವ್ರೂ ತುಂಬಾ ಅತ್ಯುತ್ತಮ. ಮತ್ತೆ ನಮ್ಮ ಟೀಚರ್ಸ್ ಪ್ರತಿಯೊಂದು ನಾಡನ್ನ ಬೆಳೆಸೋರೆ ನಮ್ಮ ಟೀಚರ್ಸ್ ಆಗಿರ್ತಾರೆ, ನಾವೆಲ್ಲ ತಮ್ಮ ಆಶೀರ್ವಾದದಿಂದನೇ ಮುಂದೆ ಬಂದಿದ್ದೀವಿ. ಸೊ ತಾವುಗಳು ಸಹ ನಮ್ಮ ರೆಡ್ಡಿ ಸಾಹೇಬ್ರು ಹೇಳ್ದಂಗೆ ಸ್ಕೂಲಲ್ಲಿ ಸ್ಕೂಲೇ ಮೊದಲ ಮನೆ ಮತ್ತೆ ಮೊದಲ ಪಾಠಶಾಲೆ ಆಗಿರುತ್ತೆ. ಸೊ ತಮಗೆ ಗೊತ್ತಿರುತ್ತೆ, ಈಗ ಒಂದು ಕ್ಲಾಸಲ್ಲಿ 60 ಜನ ಮಕ್ಕಳಿದೆ ಅಂತ ಹೇಳಿದ್ರೆ, ಆ ಮಕ್ಕಳದ್ದು ಅವ್ರು ನೀವು ಫಸ್ಟ್ ಡೇ ಹೆಂಗೆ ಹೋಗಿ ಅವ್ರನ್ನ ನೋಡಿರ್ತೀರಾ, ಮತ್ತೆ ಲಾಸ್ಟ್ ಮಧ್ಯದಲ್ಲಿ ಹೆಂಗೆ ಇರ್ತಾರೆ, ಅವ್ರದ್ದು ಪರಿವರ್ತನೆ ಹೆಂಗೆ ಆಗುತ್ತೆ. ಈಗ ಒಬ್ರು ಡ್ರಗ್ಸ್ಗೆ ಚಟಕ್ಕೆ ಬಿದ್ರೆ ಅಥವಾ ಯಾವುದೋ ಒಂದು ವ್ಯಸನಕ್ಕೆ ಬಿದ್ರೆ ಅವ್ರದ್ದು ಪರಿವರ್ತನೆ ಹೆಂಗೆ ಚೇಂಜ್ ಆಗುತ್ತೆ, ಮತ್ತೆ ಅಕಸ್ಮಾತ್ ಯಾವ್ದಾನ ಪ್ರೀತಿ ಪ್ರೇಮ ಇಂಥದ್ದು ಏನಾದ್ರೆ ಹೆಂಗೆ ಆಗುತ್ತೆ ಅಂತ ಹೇಳಿ ತಮಗೆ ಗೊತ್ತಿರುತ್ತೆ. ಸೊ ಅಂಥದ್ದೇನ ನಿಮಗೆ ಗೊತ್ತಿದ್ರೆ ಬಹುಶಃ ನಮ್ಮ ಲೋಕಲ್ ಪೊಲೀಸ್ ಅವ್ರಿಗೆ ಹೇಳ್ಬೋದು, ಮತ್ತೆ ಪೇರೆಂಟ್ಸ್ಗೆ ತರಿಸಿ ಕೌನ್ಸಿಲಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಮತ್ತೆ ನಂಗೆ ಇನ್ನೊಂದು ಪ್ರಕರಣ ಯಾಕೆ ಬಂತು, ಲಾಸ್ಟ್ ಟೈಮ್ ನಾವು ರೆಡ್ಡಿ ಸಾಹೇಬ್ ಜೊತೆ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಈ ಪೋಕ್ಸೋ ಕೇಸಸ್ ಮತ್ತೆ ಚೈಲ್ಡ್ ಮ್ಯಾರೇಜ್ ಕೇಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕನ್ವಿಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಬಂದು ಕರೆಕ್ಟ್ ಆಗಿ ಅವ್ರದ್ದು ವಿಟ್ನೆಸ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ಬೇಕು. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹುಡುಗಿ ಕಡೆಯವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಮತ್ತೆ ಲಾಸ್ಟಿಗೆ ರಾಜಿ ಆಗಿದ ನಂತರ ಬಂದು ಇಲ್ಲ ಮೊದ್ಲೇನೆ ಆಗಿಲ್ಲ ಅಂತ ಬಂದು ಹೇಳ್ತಾರೆ. ಸೊ ಅಂತ ಸಮಯದಲ್ಲಿ ನಾವು ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರೂ ಇದರಲ್ಲಿ ಕಂಪ್ಲೇನೆಂಟ್ ಪಾತ್ರ ಬಹಳ ಹೆಚ್ಚಾಗಿರುತ್ತೆ. ಸೊ ನಮ್ಮ CDPA ಕಡೆಯಿಂದ ಮತ್ತೆ ಇವರು ಒಳ್ಳೆ ಕೌನ್ಸಿಲಿಂಗ್ ಮಾಡಿದ್ರೆ ಐ ಫೀಲ್ ವಿ ಕ್ಯಾನ್ ಇನ್ಕ್ರೀಸ್ ಆರ್ ಪರ್ಸೆಂಟೇಜ್. ನಾನು ರೀಸೆಂಟ್ ಆಗಿ ಓದ್ತಿದ್ದೆ, ಪೋಕ್ಸೋ ಕೇಸಲ್ಲಿ ಕಂಪೇರ್ ಟು ಅದರ್ ಕ್ರೈಮ್ಸ್ ಒಂದು 7-8% ಕನ್ವಿಕ್ಷನ್ ರೇಟ್ ಇದ್ರೆ, ಪೋಕ್ಸೋ ಅಲ್ಲಿ ಅಟ್ಲೀಸ್ಟ್ 34% ಇರಬೇಕು ಆಲ್ ಇಂಡಿಯಾ ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ. ಮತ್ತೆ NCERP ಡೇಟಾ ಪ್ರಕಾರ 2022 ಅಲ್ಲಿ ಆಲ್ಮೋಸ್ಟ್ 52,000 ಪೋಕ್ಸೋ ಕೇಸಸ್ ಅಕ್ರಾಸ್ ದ ಕಂಟ್ರಿ ಇತ್ತು. ಮತ್ತೆ ಟೈಪ್ ಆಫ್ ಪೋಕ್ಸೋ ಕೇಸಸ್ ಆರ್ ಡಿಫ್ರೆಂಟ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್, ಸೀಸನಲ್ ವೇರಿಯೇಷನ್ಸ್ ಬಹಳಷ್ಟು ಇದೆ. ಮತ್ತೆ ಇದರಲ್ಲಿ ಹೆಚ್ಚಾಗಿ 34% ಆಫ್ ದ ಕೇಸಸ್ ಪೋಕ್ಸೋ ಅಲ್ಲಿ ರೇಪ್ ಕೇಸಸ್ ಆಗಿರುತ್ತೆ. ಅಂಡ್ ಸಾಹೇಬ್ರು ಹೇಳ್ದಂಗೆ ನಾ ಕೂಡ ರೀಸೆಂಟ್ ಆಗಿ ಓದ್ತಾ ಇದ್ದೆ, ಬೇರೆ ಬೇರೆ ಹೈಕೋರ್ಟ್ಸ್ ಬೇರೆ ಬೇರೆ ತರ ಜಜ್ಮೆಂಟ್ಸ್ ಕೊಟ್ಟಿದೆ. ಕಾಶ್ಮೀರ ಹೈಕೋರ್ಟ್ ಒಂದು ಕೇಸ್ಗೆ 20 ಇಯರ್ಸ್ ಕನ್ವಿಕ್ಷನ್ ಕೊಟ್ಟರೆ, ಇನ್ನೊಂದು ಅಲಹಾಬಾದ್ ಹೈಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಹುಡುಗ ವಿಕ್ಟಮ್ಗೆ ಮದುವೆ ಆಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ ನಂತರ 2 lakh rupees ಹುಡುಗಿ 18 ಅಂದ್ರೆ ಹುಟ್ಟಿದ ಮಗು 18 ಇಯರ್ಸ್ ಆಗೋವರೆಗೂ ಡೆಪಾಸಿಟ್ ಮಾಡಿದ್ರೆ ಅವನಿಗೆ ಬೇಲ್ ಕೊಟ್ಟಿದ್ದಾರೆ. ಸೊ ಈ ರೀತಿ ರೀಜನಲ್ ವೇರಿಯೇಷನ್ಸ್ ತುಂಬಾ ಇದೆ. ಸೊ ಸರ್ ಹೇಳಿದಂಗೆ ಇಟ್ ಇಸ್ ಅ ವೆರಿ ಅಂದ್ರೆ ಮಾರಲ್ ಕಾನ್ಶಿಯಸ್ನೆಸ್ ಆಫ್ ದ ಸೊಸೈಟಿ ಒಂದು ಭಾಗ,
ಎರಡನೇದು ವೆದರ್ ಇಟ್ ಇಸ್ ಅ ರಿಯಲ್ ಕೇಸ್ ಆಫ್ ಎಲೋಪ್ಮೆಂಟ್ ಅಂಡ್ ಚೀಟಿಂಗ್, ಈ ಇದ್ರ ಬಗ್ಗೆನೂ ಪರಿಶೀಲನೆ ಮಾಡಿ ಇದಾಗಿರುತ್ತೆ. ಸೊ ಮಾನ್ಯ ನ್ಯಾಯಾಧೀಶರು ಮತ್ತೆ ಅವರದ್ದು ಫೋರ್ಥ್ ಕಮಿಂಗ್ ಮತ್ತೆ ಥಿಂಕಿಂಗ್ ಅಲ್ಲಿ ದ ಲಾ ಇಟ್ ಸೆಲ್ಫ್ ಇಸ್ ಇವಾಲ್ವಿಂಗ್. ಸೊ ನಮ್ದು ಪಾತ್ರ ಏನಿದೆ, ಯಾರೇ ನಮ್ಗೆ ಕಷ್ಟದಲ್ಲಿ ಬಂದ್ರೂ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು. ಅಷ್ಟು ಮಾಡಿ ನಾವು ಮಾಡಿದ್ರೆ ವಾಟ್ ಎವರ್ ಹತ್ತಾಗೋ ಬದಲು ಐದಾಗುತ್ತೆ, ಐದಾಗೋ ಬದಲು ಎರಡಾಗುತ್ತೆ, ಕೊನೆಗೆ ಒಂದು ದಿನಕ್ಕೆ ಬಹುಶಃ ನಾವೆಲ್ಲ ಪ್ರಯತ್ನ ಪಟ್ಟರೆ ಈ ಬಾಲ್ಯ ವಿವಾಹನ ತಡೆಯೋದ್ರಲ್ಲಿ ನಾವೆಲ್ಲ ಸೇರಿ ಯಶಸ್ವಿ ಆಗ್ತೀವಿ, ಮತ್ತು ಬೋಕ್ಸನ್ನು ತಡೆಯೋದ್ರಲ್ಲಿ ಯಶಸ್ವಿ ಆಗ್ತೀನಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಬೇಕು. ಅವರಲ್ಲಿ ಬದಲಾವಣೆಗಳು ಕಂಡು ಬಂದಲ್ಲಿ ಕುಟುಂಬಸ್ಥರು ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ದುಶ್ಚಟಗಳಿಂದ ದೂರವಾಗಿಡಲು ಪ್ರಯತ್ನಿಸಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ. ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್. ಆಧಾರ್ ಸೀಡಿಂಗ್ ಆಗಬೇಕು, ಆಧಾರ್ ಲಿಂಕ್ ಮಾಡಿದ್ದೀನಿ. ದಯಮಾಡಿ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. 2022-23 ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ. ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ 15 ಅಕ್ಟೋಬರ್ 2024 ಒಳಗಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ.